ಅಯ್ಯ ಅವರಿಗೆ ಸಾಕಷ್ಟು ಪ್ರತಿಯೊಂದು ಮನೆನೂ ಕೂಡ ಗೊತ್ತಿದೆ. ಇವ್ರು ಇವ್ರು ಇದಾರಪ್ಪ, ಇವ್ರಿಗೆ ಗಿರೀಶ್ ನಾಶಿ ಅವ್ರು ಜೆಡಿಎಸ್ ಅಭ್ಯರ್ಥಿ ಏನಿದ್ದಾರೆ, ಹೊರಗಿಂದ ಬಂದಂತವ್ರು, ಅವರಿಗೆ ಅಲ್ಲಿ ಮತನೂ ಕೂಡ ಇಲ್ಲ ಚಲಾವಣೆ ಮಾಡ್ಲಿಕ್ಕೆ, ಇವ್ರನ್ನ ತಂದು ಅಭ್ಯರ್ಥಿ ಹಾಕಿದ್ದಾರೆ ಎನ್ನುವ ಮಾತಿದ್ರೂ ಕೂಡ ಅತಿ ಹೆಚ್ಚು ಮತ ಎಣಿಕೆ ಕೇಂದ್ರದಿಂದ ವಿಶ್ವನಾಥ್ ಅವರು ನಿರ್ಗಮನ ಆಗಿದೆ. ಮತ ಎಣಿಕೆ ಕೇಂದ್ರದಿಂದ ಈಗ ಎಚ್ ವಿಶ್ವನಾಥ್ ಅವರು ಹೊರಗೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಹುಣಸೂರಲ್ಲಿ ಅಂಚ ಮತ ಎಣಿಕೆಯಲ್ಲಿ ಈಗಾಗಲೇ ವಿಶ್ವನಾಥ ಅವರು ಈಗಾಗಲೇ ಒಂದಕ್ಕೆ ಮುನ್ನಡೆ ಕೂಡ ಕಾಯ್ದುಕೊಂಡಿದ್ರು. ಆದ್ರೆ ಈಗ ಏನ್ ಸಿಂಬಲ್ ಇದು, ಏನ್ ಸೂಚನೆ ಅನ್ನೋದು, ಒಂದ್ ರೀತಿಯಲ್ಲಿ ಯಾವುದರ ಸೂಚನೆಯ ಪ್ರತೀಕವಾಗಿ ಅವರೀಗ ಮತ ಎಣಿಕೆ ಕೇಂದ್ರದಿಂದ ವಿಶ್ವನಾಥ್ ಅವರು ಹೊರಗೋಗ್ತಾ ಇದ್ದಾರೆ ಅನ್ನುವಂಥದ್ದು. ಸಮೀಕ್ಷೆಗಳಂತೂ ಅವರ ಪರವಾಗಿ ಇರಲಿಲ್ಲ, ಯಾಕಂದ್ರೆ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಡ್ತಾರೆ ಅನ್ನುವಂಥದ್ದನ್ನೇ ಹೇಳಿತ್ತು ಸಮೀಕ್ಷೆಗಳು. ಸೊ ಈಗ ಅದರ ಮುನ್ಸೂಚನೆ ಸಿಕ್ಕಿದೆ, ನಮ್ಗೆ ಗೊತ್ತಿಲ್ಲ ಬಟ್ ಅವರು ಹೊರಗಡೆ ಹೋಗಿದ್ದಾರೆ ಅನ್ನೋದಷ್ಟೇ ಹೇಳ್ತಾ ಇದ್ವಿ. ಇನ್ನೊಂದ್ ಕಡೆ ಈಗಾಗಲೇ ಕೆಆರ್ಪುರಂನಲ್ಲಿ ಭೈರತಿ ಬಸವರಾಜ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ ಕೆಆರ್ಪೇಟೆ ಉಪಚುನಾವಣೆಯ ಮತ ಎಣಿಕೆಯಲ್ಲಿ ಈಗಾಗಲೇ ನಾರಾಯಣಗೌಡ ಅವರು ಕೂಡ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಎರಡು ಅಂಚೆ ಮತಗಳಲ್ಲಿ ಒಂದು ಮತ ತಿರಸ್ಕೃತ ಆಗಿದೆ. ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಅವರಿಗೆ ಒಂದು ಅಂಚೆ ಮತ ಈಗ ಸಿಕ್ಕಿದೆ. ಅಲ್ಲಿ ಚಲಾವಣೆ ಆಗಿರುವಂತ ಅಂಚೆ ಮತಗಳು ಕೇವಲ ಎರಡು ಕೆಆರ್ಪೇಟೆಯಲ್ಲಿ. ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳು ಇರ್ತವೆ, ಒಂದ್ 200 ಇರ್ತವೆ ಅಥವಾ ಒಂದ್ 100 ಇರ್ತವೆ. ಆದ್ರೆ ಮಂಡ್ಯ ಕೆಆರ್ಪೇಟೆ ಎಲೆಕ್ಷನ್ ಅಲ್ಲಿ ಮಾತ್ರ ಅಂಚೆ ಮತಗಳು ಬಂದಿರುವಂತದ್ದು ಕೇವಲ ಎರಡೆರಡು. ಆ ಎರಡರಲ್ಲಿ ಒಂದು ಸರಿಯಾಗಿ ಮತ ಚಲಾವಣೆ ಕೂಡ ಆಗಿಲ್ಲ. ಒಂದ್ ಅಂಚೆ ಮತ ತಿರಸ್ಕೃತ ಆಗಿದ್ರೆ ಇನ್ನೊಂದು ಅಂಚೆ ಮತ ಬಿಜೆಪಿಗೆ ಬಿದ್ದಿರುವಂತದ್ದು ನಿಮ್ಗೆ ತೋರಿಸ್ತಾ ಇದ್ವಿ. ಆರಂಭಿಕ ಮುನ್ನಡೆಗಳನ್ನ ಎಸ್ ವಿಶ್ವನಾಥ್ ಅವರು ಹೊರ ನಡೆದ್ರು ಅಂತ ನೋಡ್ತಾ ಇದ್ವಿ. ಆದ್ರೆ ಅವರು ಮೋಸ್ಟ್ ಪ್ರಾಬಬ್ಲಿ ದೇವರಿಗೆ ಒಂದು ಪೂಜೆ ಹಾಕಿ ಬಂದ್ಬಿಡೋಣ ಅತ್ಲಗೆ, ಈಗಷ್ಟೇ ಶುರುವಾಗಿದೆ, ಇನ್ನೊಂದು ಸ್ವಲ್ಪ ತೋಗಾದ್ಮೇಲೆ ದೇವರು ಏನೋ ಒಂದ್ ಸ್ವಲ್ಪ ಆಶೀರ್ವಾದ ಮಾಡಿದ್ರೆ ಗೆದ್ಬಿಡ್ಬಹುದು ಅನ್ನುವ ಲೆಕ್ಕಾಚಾರ ಕೂಡ ಇರುತ್ತೆ. ಅಷ್ಟ ಈಸಿಯಾಗಿ ಏನ್ ಗೊತ್ತಾ, ಸೋಲನ್ನ ಎದುರುಗಡೆ ಫೇಸ್ ಮಾಡುವಂತ ವ್ಯಕ್ತಿ ಎಚ್ ವಿಶ್ವನಾಥ್ ಅವರು. ಬೇರೆಯವರು ಒಂದ್ ಕಡೆ ಆದ್ರೆ ಎಚ್ ವಿಶ್ವನಾಥ್ ಅವರ ಮಾತ್ರ ಅಲ್ಲಿ ಸೋತಿದ್ದೀನಿ ಅನ್ನೋದನ್ನು ಕೂಡ ಸಮರ್ಥನೆ ಮಾಡ್ಕೊಂಡು ಹೇಳುವಂತ ವ್ಯಕ್ತಿತ್ವ ಅವ್ರದ್ದು ಎಚ್ ವಿಶ್ವನಾಥ್ ಅವರದ್ದು. ಸೊ ಹಾಗಾಗಿ ನೋಡೋಣ ಇಲ್ಲಿ ಒಪ್ಕೊಳ್ಳಿಲ್ಲ. ಮೊನ್ನೆ ಅವರು ಸಮೀಕ್ಷೆಗಳ ಆದಂತ ಸಂದರ್ಭದಲ್ಲೂ ಕೂಡ ಸಮೀಕ್ಷೆಗಳ ಸುಳ್ಳು ಅಂತ ಹೇಳ್ಬಿಟ್ರು ಅವರು, ಇಲ್ಲ ನಾನು ಅದನ್ನ ಒಪ್ಕೊಳ್ಳೋದಿಲ್ಲ ಎಲ್ಲೋ ಕಡೆ ಚೇಂಜ್ ಆಗಿದೆ ಅಂತ ಹೇಳಿ, ಅಲ್ಲ ಕೆಲವು ಕಡೆ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಅಲ್ಲ ಆ ಅಭ್ಯರ್ಥಿಗಳು ಹೆಂಗೆ ಅಂದ್ರೆ ಅವ್ರು ಗೆದ್ದು ಆ ಸಮೀಕ್ಷೆ ಬೇರೆ ಯಾರಾದ್ರೂ ಸೋಲ್ತಾರೆ ಅಂದ್ರೆ ಒಪ್ಕೊಂಡ್ಬಿಡ್ತಾರೆ. ಅವ್ರು ಸೋತ್ಬಿಟ್ಟು ಬೇರೆ ಎಲ್ಲರೂ ಗೆಲ್ತಾರೆ ಅಂದ್ರೆ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಇನ್ನ ಕೆಲವೊಂದು ಕ್ಷೇತ್ರಗಳಿದಾವೆ, ಕೆಆರ್ಪುರಮು, ಮಹಾಲಕ್ಷ್ಮಿ ಲೇಔಟು, ಹಾಗೆ ಹಿರೇಕೆರೂರು ಕ್ಷೇತ್ರ, ಯಲ್ಲಾಪುರ ಕ್ಷೇತ್ರ. ಈ ಕ್ಷೇತ್ರಗಳಲ್ಲಿ ಯಾರೇನೇ ಮಾಡ್ಲಪ್ಪ ಬಿಜೆಪಿ ಅಭ್ಯರ್ಥಿ ಅಂತೂ ಗೆಲ್ತಾರೆ ಅನ್ನೋ ಸಿಚುಯೇಷನ್ ಇರುವಂತದ್ದು. ಅದೇ ರೀತಿಯಾಗಿ ಈಗ ಮುನ್ನಡೆ ಹಿನ್ನಡೆಗಳನ್ನ ಗಮನಿಸ್ತಾ ಇದ್ದೀರಾ, ಬಟ್ ಅದ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಈಗ ನೋಡ್ತಾ ಇದ್ದೀರಾ ಜೆಡಿಎಸ್ ಗೆ ಮುನ್ನಡೆ ಸಿಗ್ತಾ ಇದೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಮೋಸ್ಟ್ ಪ್ರಾಬಬಲಿ ಇವಿಎಂ ಮತ ಎಣಿಕೆ ಆರಂಭವಾಗಿದೆ ಅಂತ ಕಾಣಿಸ್ತಾ ಇದೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಜೆಡಿಎಸ್ ಆರಂಭಿಕ ಮುನ್ನಡೆಯನ್ನ ಸಾಧಿಸಿರುವಂತದ್ದು, ಅಲ್ಲಿ ಪ್ರಮುಖವಾಗಿರುವಂತದ್ದು ಜೆಡಿಎಸ್ ಗೆದ್ರೆ ದೊಡ್ಡ ಮಟ್ಟದ ಗೆಲುವು ಅನ್ನೋದಕ್ಕಿಂತ ನಾರಾಯಣ ಗೌಡರು ಗೆದ್ರೆ ಬಿಜೆಪಿ ಅಲ್ಲಿ ಮೊದಲ ಬಾರಿಗೆ ತನ್ನ ಖಾತೆಯನ್ನ ತೆರೆದಂತಾಗುತ್ತೆ. ಯಡಿಯೂರಪ್ಪನವರ ತವರು ಕ್ಷೇತ್ರ ಅನ್ನುವ ಆ ಒಂದು ಭಾವನಾತ್ಮಕ ವಿಚಾರ ಯಾವ ರೀತಿಯಾಗಿ ವರ್ಕೌಟ್ ಆಗಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಕೆಆರ್ಪೇಟೆ ಕ್ಷೇತ್ರದಲ್ಲಿ ದೇವರಾಜ್ ಅವರು ಜೆಡಿಎಸ್ ನ ಅಭ್ಯರ್ಥಿ. ನಿಮ್ಗೆ ಇನ್ನೊಂದು ವಿಚಾರ, ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ಮಾಡಿರುವಂತದ್ದು. ಒಂದು ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ ಕ್ಷೇತ್ರ, ಹಾಗೆ ಕೆಆರ್ಪೇಟೆ, ಹುಣಸೂರು, ಈ ನಾಲ್ಕು ಕ್ಷೇತ್ರಗಳನ್ನ ಮಾತ್ರ ಕುಮಾರಸ್ವಾಮಿ ಅವರು ಮೇನ್ ಆಗಿ ಟಾರ್ಗೆಟ್ ಮಾಡಿದ್ದು. ಹಾಗೆ ಐದೈದು ಬಾರಿ ನಾಲ್ಕು ಬಾರಿ ಪ್ರಚಾರವನ್ನ ಮಾಡಿರುವಂತದ್ದು. ಇನ್ನ ಉಳಿದಂತ ಕ್ಷೇತ್ರದಲ್ಲಿ ಆತಂಕ ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ನಿಮ್ಗೆ ಇನ್ನೊಂದ್ ಕಡೆ ತೋರಿಸ್ತಾ ಇದ್ವಿ, ಎಚ್ ವಿಶ್ವನಾಥ್ ಅವರು ಮತ ಎಣಿಕೆ ಕೇಂದ್ರದಿಂದ ಹೊರ ನಡೀತಾ ಇರುವಂತಹ ಒಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದಾರೆ. ಮುಸ್ಲಿಮಲ್ಲಿ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಅವ್ರು ಸೋಲೋ ಭೀತಿಯಿಂದ ಮಾತ್ರ ಈ ಒಂದು ವಿಚಾರದಲ್ಲಿ ಈಗ ಆರಂಭದಲ್ಲಿ ಹೋಗ್ತಾ ಇಲ್ಲ. ಮುಸ್ಲಿಮಲ್ಲಿ ತಿಂಡಿ ತಿನ್ನೋದಕ್ಕ ಅಥವಾ ದೇವರಿಗೆ ಒಂದು ಇನ್ನೊಂದ್ಸಲಿ ವಿಸಿಟ್ ಆಗಿ ಬಂದ್ಬಿಡೋಣ ಅಂತ ಹೋಗ್ತಾವ್ರ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಾಗ್ಬೇಕು. ಎಸ್, ಅವ್ರ ಹತ್ರನೇ ಸ್ಪಷ್ಟನೆ ಕೇಳಬೇಕಾಗತ್ತೆ. ಇನ್ನೊಂದ್ ಕಡೆ ಈಗಾಗಲೇ ಮಾಹಿತಿ ಬರ್ತಾ ಇರೋದು ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ದೇವರಾಜು ಅವರು ಮುನ್ನಡೆ ಅಂತ ಈಗ ಮಹಾಲಕ್ಷ್ಮಿ ಲೇಔಟ್ ಅಪ್ಡೇಟ್ ಸಿಗ್ತಾ ಇದೆ. ಕೆ ಗೋಪಾಲಯ್ಯ ಅವರು ಮುನ್ನಡೆ, ಈಗಾಗಲೇ ಹುಣಸೂರಿನ ಅಪ್ಡೇಟ್ ಸಿಗ್ತಾ ಇದೆ. ಎಚ್ ವಿಶ್ವನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಲ್ಲಿ. ಆದ್ರೆ ಈಗಾಗಲೇ ಅವರು ಹೊರಗೆ ಹೋಗಿದ್ದಾರೆ. ಈಗಾಗಲೇ ಪೃಥ್ವಿ ನೀವು ಹೇಳಿದಾಗೆ ಒಂದು ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಹೋಗಿದ್ದಾರೋ ಗೊತ್ತಿಲ್ಲ. 7 ಗಂಟೆಯಿಂದ ಕೂಡ ಇದ್ರಂತೆ ಅವರಲ್ಲಿ. ಆ ಒಂದು ಕಾರಣಕ್ಕಾಗಿ ಗೆಲ್ತೀನಿ ಅನ್ನುವಂತ ಭರವಸೆ ಇದೆಯೋ ಅಥವಾ ಏನಾಗುತ್ತೆ ಅನ್ನೋ ನೋಡೋಣ. ಆಮೇಲೆ ಮತ್ತೊಂದ್ಸಲ ಬರೋಣ ಅನ್ನುವಂತಹ ಒಂದು ಯೋಚನೆ ಇದೆಯೋ ಗೊತ್ತಿಲ್ಲ. ಈಗ ಅಲ್ಲಿಂದ ಹೊರಗೆ ನಡೆದಿದ್ದಾರೆ.